ಓಂ ಶಾಂತಿ. ಮುರುಳಿಯ ದಿನಾಂಕ 2/8/2023. ಪ್ರಾತಃ ಮುರುಳಿ, ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಅಮೃತ ವೇಳೆ ಎದ್ದು ಮೆಡಿಟೇಷನಲ್ಲಿ ಕುಳಿತುಕೊಳ್ಳಿ. ವಿಚಾರ ಮಾಡಿ, ನಾನು ಆತ್ಮನಾಗಿದ್ದೇನೆ, ನಮ್ಮ ಬಾಬಾ ಭಗವಾನ್ ಹೂತೋಟದ ಮಾಲೀಕ ಆಗಿದ್ದಾರೆ, ಅವರೇ ಅಂಬಿಗ ಆಗಿದ್ದಾರೆ, ನಾನು ಅವರಿಗೆ ಸಂತಾನ ಆಗಿದ್ದೇನೆ, ಮಾಲೀಕ ಆಗಿ ಜ್ಞಾನರತ್ನಗಳ ಸ್ಮರಣೆ ಮಾಡಿರಿ. ಪ್ರಶ್ನೆ, ಯಾವ ಒಂದು ಮಾತಿನ ಮಹತ್ವ ಪ್ರಪಂಚದಲ್ಲಿಯೂ ಕೂಡ ಇದೆ, ತಂದೆಯ ಬಳಿಯೂ ಇದೆ? ಉತ್ತರ, ದಾನದ ಮಹತ್ವ ಹೊರಗಡೆ ಪ್ರಪಂಚದಲ್ಲೂ ಇದೆ, ಇಲ್ಲಿ ಬಾಬನ್ ಮನೆಯಲ್ಲೂ ಇದೆ. ತಾವು ಮಕ್ಕಳು ದಯಾಹೃದಯಿಗಳಾಗಿ ಎಲ್ಲರ ಮೇಲೆ ದಯೆ ತೋರಿಸಬೇಕು, ಎಲ್ಲರಿಗೂ ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡಬೇಕು. ದಾನಿಗಳಿಗೆ ಬಹಳ ಮಹತ್ವ ಇರುತ್ತೆ, ಮಹಿಮೆ ಇರುತ್ತೆ, ಪತ್ರಿಕೆಗಳಲ್ಲಿಯೂ ಕೂಡ ಅವರ ಹೆಸರು ಹಾಕುತ್ತಾರೆ. ಅಂದಾಗ ತಾವು ಸಹ ಎಲ್ಲರಿಗೂ ದಾನ ಮಾಡಬೇಕು, ಅಂದರೆ ಅರ್ಥ ಮೆಡಿಟೇಷನ್ ಕಲಿಸಬೇಕು, ತಂದೆಯ ಪರಿಚಯವನ್ನು ಕೊಡಬೇಕು, ಬಾಬ್ರವರನ್ನು ನೆನಪು ಮಾಡುವುದನ್ನು ಕಲಿಸಬೇಕು. ಗೀತೆ, ನನಗೆ ಆಶ್ರಯ ಕೊಡುವವರು ತಂದೆಯಾಗಿದ್ದಾರೆ. ಓಂ ಶಾಂತಿ. ಆಶ್ರಯ ಅಂತಹವರಿಗೆ ಕೊಡಲಾಗುತ್ತೆ ಯಾರು ಮುಳುಗುತ್ತಿರುತ್ತಾರೆ, ಅವರನ್ನು ಪಾರು ಮಾಡಲು ಆಶ್ರಯ ಕೊಡಲಾಗುವುದು. ಏಕೆಂದರೆ ಅಂಬಿಗ ಎಂಬ ಹೆಸರನ್ನು ಭಾರತವಾಸಿಗಳೇ ತಿಳಿದುಕೊಂಡಿದ್ದಾರೆ. ಅಂಬಿಗನ ಕೆಲಸವಾಗಿದೆ ಮುಳುಗಿ ಹೋಗುವವರನ್ನು ಬಚಾವ್ ಮಾಡುವುದು. ಮಕ್ಕಳು ತಿಳಿದುಕೊಂಡಿದ್ದೀರಾ, ಭಾರತವಾಸಿಗಳ ದೋಣಿ ಮುಳುಗಿದೆ. ಪ್ರತಿ ಮಾತು ಭಾರತವಾಸಿಗಳಿಗಾಗಿ ಇದೆ, ಬೇರೆ ಯಾವುದೇ ಕಂಡಕ್ಕೋಸ್ಕರ ಹೇಳಲಾಗುವುದಿಲ್ಲ. ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ, ಸತ್ಯನಾರಾಯಣನ ಕಥೆ ಅಥವಾ ಅಮರ ಕಥೆಯ ಮಹತ್ವವು ಕೂಡ ಇಲ್ಲೇ ಆಗಿದೆ. ಇಲ್ಲಿಯೇ ಸತ್ಯನಾರಾಯಣನ ಕಥೆ ಅಮರ ಕಥೆ ಹೇಳಲಾಗುವುದು. ಯಾವಾಗ ಬೆಳಗ್ಗೆ ಮೆಡಿಟೇಷನ್ನಲ್ಲಿ ಬಾಬನ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ, ಆಗ ಯಾರನ್ನು ನೆನಪು ಮಾಡುತ್ತೀರಾ? ಭಕ್ತಿ ಮಾರ್ಗದಲ್ಲಂತೂ ಯಾರು ಯಾರನ್ನೋ ನೆನಪು ಮಾಡುತ್ತಾರೆ, ಅವರದೆಲ್ಲರದ್ದು ಸಾಧನೆಯಾಗಿದೆ ಆ ಯಥಾರ್ಥ. ಕಲಿಸುವಂತಹ ಅಂಬಿಗ ಅಥವಾ ಹೂತೋಟದ ಮಾಲೀಕ ಅವರಿಗೆ ಯಾರು ಇಲ್ಲ. ಗುರುಗಳು ಸಹ ಮೆಡಿಟೇಷನ್ ಕಲಿಸುತ್ತಾರೆ, ಈ ರೀತಿ ಮಾಡಿ ಎಂದು ಬಹಳ ಪ್ರಯತ್ನ ಪಡ್ತಾರೆ ನೆನಪಿನಲ್ಲಿ ಇರಲು. ಯೋಗ ಸಾಧನೆ ಎಂದು ಹೇಳಲಾಗುವುದು. ಅವರಂತೂ ಮನುಷ್ಯರು ಮನುಷ್ಯರಿಗೆ ಕಲಿಸುತ್ತಾರೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ಈ ಹೂತೋಟದ ಮಾಲೀಕ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಮುಳ್ಳುಗಳ ಕಾಡಿನ ಮಾಲೀಕ ರಾವಣ, ಮಾಯಾ ರಾವಣ ಮುಳ್ಳುಗಳ ಕಾಡನ್ನು ತಯಾರು ಮಾಡುತ್ತಾರೆ. ಈ ನಿಮ್ಮ ಮಾತುಗಳನ್ನು ಯಾರು ತಿಳಿದುಕೊಂಡಿಲ್ಲ, ಮರೆತು ಹೋಗುತ್ತಾರೆ, ಮಾಯಿ ಮರೆಸುತ್ತದೆ. ಮೆಡಿಟೇಷನ್ನಲ್ಲಿ ಕುಳಿತುಕೊಂಡಾಗಲೂ ಸಹ ಮಾಯೆಯ ವಿಘ್ನಗಳು ಬೀಳುತ್ತವೆ. ಮೆಡಿಟೇಷನ್, ತಂದೆಯ ನೆನಪು ಹೇಗೆ ಮಾಡಬೇಕು, ಇದನ್ನು ತಂದೆಯೇ ಕಲಿಸುತ್ತಾರೆ. ತಾವಂತೂ ಕರ್ಮಯೋಗಿಗಳಾಗಿದ್ದೀರಾ, ದಿನದಲ್ಲಂತೂ ಕರ್ಮ ಮಾಡಲೇಬೇಕು, ಅದಕ್ಕಾಗಿ ಯಾವುದೇ ಬಂಧನವಿಲ್ಲ. ದಿನದಲ್ಲಿ ಎಂದಿಗೂ ಮೆಡಿಟೇಷನ್ ಆಗುವುದಿಲ್ಲ, ಅಂದರೆ ಪಕ್ಕ ಬಾಬನ ನೆನಪಿನಲ್ಲಿರಲು ಆಗುವುದಿಲ್ಲ. ದಿನದಲ್ಲಂತೂ ತಿನ್ನೋದು, ಕುಡಿಯೋದು, ಆಟವಾಡುವುದು, ಕೆಲಸ ಕಾರ್ಯಗಳನ್ನು ಮಾಡುವುದು, ಇದು ನಡೀತಾ ಇರುತ್ತೆ, ಅದರಲ್ಲಿ ನೆನಪು ಇರುವುದಿಲ್ಲ. ಹೇಳ್ತಾರೆ ಅಲ್ವಾ, ಬಹಳ ಪ್ರಯತ್ನ ಮಾಡಿದ್ವಿ ಪೂರ್ತಿ ದಿನ ನೆನಪಿನಲ್ಲಿ ಇರಲಿಕ್ಕೆ, ಆದರೆ ಬಹಳ ಕಷ್ಟಕರವಾಗಿ ನೆನಪಿತ್ತು ಎಂದು ಬಾಬಾ ತನ್ನ ಅನುಭವವನ್ನು ಹೇಳುತ್ತಾರೆ. ಅಮೃತ ವೇಳೆಯ ಸಮಯ ಸತೋಗುಣಿಯಾಗಿರುತ್ತದೆ, ಆ ಸಮಯದಲ್ಲಿ ನೆನಪು ಮಾಡುವುದು ಬಹಳ ಸಹಜ. ಅಮೃತ ವೇಳೆಯ ಸಮಯ ಎಲ್ಲದಕ್ಕಿಂತ ಒಳ್ಳೆಯ ಸಮಯ. ದಿನದಲ್ಲಂತೂ ಬಹಳ ಜಂಜಾಟ ಇರುತ್ತೆ. ಹಾಂ, ಕರ್ಮ ಮಾಡುವ ಸಮಯದಲ್ಲಿ ಸ್ಥಿರವಾಗಿ ನೆನಪಿನಲ್ಲಿ ಇದ್ದರೆ ತುಂಬ ಒಳ್ಳೆಯದು. ಆದರೆ ಬಾಬಾ ತನ್ನ ಅನುಭವವನ್ನು ಹೇಳುತ್ತಾರೆ, ನಾನು ಪ್ರಯತ್ನ ಮಾಡ್ತೀನಿ ತಂದೆಯ ನೆನಪಿನಲ್ಲಿ ಇದ್ದು ತಮ್ಮ ಜೊತೆ ಮಾತನಾಡಬೇಕೆಂದು. ಆಂತರಿಕದಲ್ಲಿ ಇದೇ ನಶೆ ಇರುತ್ತೆ, ನಾನು ಸ್ವಯಂ ತಂದೆ, ಬ್ರಹ್ಮ ತಂದೆ, ಮಕ್ಕಳ ಜೊತೆ ಮಾತನಾಡುತ್ತಿದ್ದೇನೆ.
ನಾನು ಸ್ವಯಂ ಮನುಷ್ಯ ಸೃಷ್ಟಿಯ ತಂದೆಯಾಗಿದ್ದೇನೆ. ಈ ರೀತಿ ತಿಳಿದುಕೊಳ್ಳುವುದರಿಂದ ನಶೆ ಏರುತ್ತೆ ಎಂದು ಬ್ರಹ್ಮ ತಂದೆ ತನ್ನ ಅನುಭವವನ್ನು ಹೇಳುತ್ತಾರೆ. ಬಾಕಿ ನಾನು ಆತ್ಮನಾಗಿದ್ದೇನೆ, ಪರಂಪಿತ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮಾತನಾಡುತ್ತೇನೆ. ಈ ನೆನಪು ಬಹಳ ಕಷ್ಟಕರವಾಗಿ ಇರುತ್ತೆ. ಬಾಬರೂರು ತನ್ನ ಅನುಭವವನ್ನು ಹೇಳುತ್ತಾರೆ ಅಲ್ವಾ, ತಂದೆ ಕಲಿಸ್ಕೊಡ್ತಾರೆ, ಇದಂತೂ ತಿಳ್ಕೊಂಡಿದ್ದೀರಾ. ಭಗವಂತ ಹೂತೋಟದ ಮಾಲೀಕ ಆಗಿದ್ದಾರೆ, ಅವಶ್ಯವಾಗಿ ಹೂತೋಟವನ್ನೇ ತಯಾರು ಮಾಡುತ್ತಾರೆ, ಮುಳ್ಳುಗಳನ್ನಾಗಿ ತಯಾರು ಮಾಡುತ್ತಾರೆಯೇ? ಇಲ್ಲ, ಮಾಲಿ ಯಾವಾಗಲೂ ಮುಳ್ಳುಗಳ ಬೀಜವನ್ನು ಬಿತ್ತುವುದಿಲ್ಲ, ಯಾವಾಗಲೂ ಅವರು ಹೂಗಳನ್ನೇ ನೆಡುತ್ತಾರೆ, ಹೂಗಳ ಗಿಡಗಳನ್ನೇ, ಹೂಗಳ ಬರುವಂತಹ ಬೀಜಗಳನ್ನೇ ನೆಡುತ್ತಾರೆ. ಅಂದಾಗ ಬಾಬಾರವರು ಹೂಗಳನ್ನು ತಯಾರು ಮಾಡುತ್ತಿದ್ದಾರೆ. ಕಾಡನ್ನಾಗಿ ತಯಾರು ಮಾಡುವಂತಹದ್ದು ಮಾಯೆಯಾಗಿದೆ. ಅದರ ಮತದಂತೆ ಅಂದರೆ ಮಾಯೆಯ ಮತದಂತೆ ನಡೆಯುವುದರಿಂದ ಮನುಷ್ಯರು ಮುಳ್ಳುಗಳಾಗುತ್ತಾರೆ. ಈ ಜ್ಞಾನವಂತೂ ನಿಮಗೆ ಸಿಕ್ಕಿದೆ. ಬಾಬಾ ಅಂಬಿಗ ಆಗಿದ್ದಾರೆ, ಹೂತೋಟದ ಮಾಲೀಕ ಆಗಿದ್ದಾರೆ, ದಯಾಹೃದಯಿ ಬೀಜರೂಪ ಆಗಿದ್ದಾರೆ. ರಾತ್ರಿಯಲ್ಲಿ ಯಾವಾಗ ಕುಳಿತುಕೊಳ್ಳಲಾಗುವುದು ಆಗ ವಿಚಾರ ನಡೆಯುತ್ತದೆ, ಎಷ್ಟು ದೊಡ್ಡ ಹೂತೋಟವಿದೆ, ಮೊದಲು ಎಷ್ಟು ಚಿಕ್ಕದಿತ್ತು. ಅಂದಾಗ ಯೋಗದ ಜೊತೆ ಜೊತೆಯಲ್ಲಿ ಜ್ಞಾನವೂ ಬೇಕು. ಮನುಷ್ಯರ ಬಳಿ ಜ್ಞಾನವಂತೂ ಇಲ್ಲ, ಅನೇಕ ಪ್ರಕಾರದ ಯೋಗಗಳನ್ನು ಮಾಡುತ್ತಾರೆ, ಒಬ್ಬರಲ್ಲ ಒಬ್ಬರ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರೆ. ಜ್ಞಾನದ ಮಾತೇ ಇರುವುದಿಲ್ಲ, ಕಾಳಿ ದೇವಿಯ ನೆನಪಿನಲ್ಲಿ ಕುಳಿತುಕೊಳ್ತಾರೆ. ಕೇವಲ ಕಾಳಿಯ ಮುಖವೇ ಸನ್ಮುಖದಲ್ಲಿ ಬರ್ತಿರತ್ತೆ, ಜಗದಂಬೆಯನ್ನು ನೆನಪು ಮಾಡ್ತಾ ಇರ್ತಾರೆ. ಅದೆಲ್ಲ ಭಕ್ತಿ ಮಾರ್ಗ. ತಂದೆಯ ನೆನಪು ಇರುವುದಿಲ್ಲ, ಆಸ್ತಿಯ ನೆನಪು ಇರುವುದಿಲ್ಲ. ಭಕ್ತಿ ಬಹಳ ವಿಧಾನಗಳಿಂದ ಮಾಡುತ್ತಾರೆ, ಮಾಲೆ ಜಪಿಸುತ್ತಾರೆ. ಕೆಲವರಂತೂ ಗುಪ್ತವಾಗಿ ಮಾಲೆ ಜಪಿಸ್ತಿರ್ತಾರೆ, ನಿಮ್ದಂತೂ ಗುಪ್ತವಾದ ಮಾಲೆಯಾಗಿದೆ. ಈ ರೀತಿ ಪದ್ಧತಿ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ನಡೆಯುತ್ತೆ. ಬಾಬರೂರನ್ಗೆ ಬಾಲ್ಯತನದ ಅನುಭವವೂ ಇದೆ. ಹೇಗೆ ತಂದೆ ಜಪಿಸ್ತಾ ಇದ್ರು, ಬ್ರಹ್ಮ ಬಾಬಾ ಹೇಳ್ತಾರೆ, ತಂದೆ ಹೇಗೆ ಮಾಲೆಯನ್ನು ಜಪಿಸ್ತಾ ಇದ್ರು, ಅವರನ್ನು ನೋಡಿ ಒಂದು ಕೋಣೆಯಲ್ಲಿ ಕುಳಿತು ಮಾಲೆಯನ್ನು ಜಪಿಸ್ತಿದ್ದೆ, ರಾಮ ರಾಮ ಅಂತ ಹೇಳುತ್ತಿದ್ದೆ, ಜ್ಞಾನ ಏನು ಇರಲಿಲ್ಲ. ಈಗ ತಾವು ಮಕ್ಕಳಲ್ಲಂತೂ ಜ್ಞಾನವಿದೆ. ಅಮೃತ ವೇಳೆ ಈ ಯೋಗದಲ್ಲಿ ಕುಳಿತುಕೊಳ್ಳುವ ಅಭ್ಯಾಸವಾಯಿತೆಂದರೆ ಬಹಳ ಖುಷಿ ಇರುತ್ತೆ, ಮಜಾ ಬರುತ್ತೆ. ಬಾಬಾ ತನ್ನ ಅನುಭವವನ್ನು ಹೇಳುತ್ತಾರೆ. ಜ್ಞಾನದಲ್ಲಿಯೂ ಕೂಡ ರಮಣ ಮಾಡುತ್ತಿರಬೇಕು. ಎಷ್ಟು ದೊಡ್ಡ ಹೂತೋಟವಿದೆ, ಮೊದಲು ಎಷ್ಟು ಚಿಕ್ಕದಿತ್ತು, ಬೀಜವೂ ನೆನಪು ಬರುತ್ತೆ, ತೋಟವೂ ನೆನಪಾಗತ್ತೆ. ಹೇಗೆ ತೋಟವನ್ನು ತಯಾರು ಮಾಡಿದ್ದಾರೆ ತಂದೆ, ತಂದೆಯಲ್ಲಿ ಪೂರ್ಣ ಜ್ಞಾನವಿದೆ, ನಮ್ಮಲ್ಲಿಯೂ ಕೂಡ ಈ ಜ್ಞಾನವಿದೆ. ಪೂರ್ತಿ ವೃಕ್ಷ ಬುದ್ಧಿಯಲ್ಲಿ ಬರುತ್ತೆ, ಆಂತರಿಕದಲ್ಲಿ ನಡೀತಾ ಇರಬೇಕು ಈ ವಿಚಾರಗಳೆಲ್ಲ. ಇದಕ್ಕೆ ಮೆಡಿಟೇಷನ್ ಎಂದು ಹೇಳಲಾಗತ್ತೆ. ತಂದೆಯ ನೆನಪಿನ ಖುಷಿಯೂ ಇರಬೇಕು, ಜ್ಞಾನದ ಖುಷಿಯೂ ಇರಬೇಕು. ಈ ಎರಡೂ ವಸ್ತುಗಳು ನೆನಪಿರಬೇಕು. ಅವರು ತತ್ವಜ್ಞಾನಿಗಳು ಈ ರೀತಿ ಮೆಡಿಟೇಷನ್ನಲ್ಲಿ ಕುಳಿತುಕೊಳ್ಳುವುದಿಲ್ಲ, ಅವಶ್ಯವಾಗಿ ಅವರಿಗೆ ತತ್ವಗಳ ನೆನಪೇ ಆಗತ್ತೆ ಅಷ್ಟೇ, ತತ್ವದಲ್ಲಿ ಲೀನವಾಗ್ಬಿಡ್ತಾರೆ. ರಚಯಿತ ಮತ್ತು ರಚನೆಯ ಜ್ಞಾನವಂತೂ ಅವ್ರಿಗೆ ಗೊತ್ತೇ ಇಲ್ಲ, ತತ್ವದಲ್ಲಿ ಲೀನವಾಗ್ಬಿಡ್ಬೇಕು ಅಂತ ಅಂದ್ಕೊಳ್ತಾರೆ, ಅದ್ರ ನೆನಪಲ್ಲಿ ಲೀನ ಆಗ್ತಾರೆ. ಅವರಲ್ಲಿ ಮತ್ತು ನಿಮ್ಮಲ್ಲಿ ಬಹಳ ವ್ಯತ್ಯಾಸ ಇದೆ. ಅವ್ರ ಮಾತೆ ಬೇರೆ, ನಿಮ್ಮ ಮಾತೆ ಬೇರೆಯಾಗಿದೆ. ಬಾಬಾರವರು ಬೀಜರೂಪ ಆಗಿದ್ದಾರೆ, ನಮಗೆ ಈ ಜ್ಞಾನವಿದೆ. ರಾತ್ರಿಯಲ್ಲಿ ಕುಳಿತುಕೊಳ್ಳುವುದರಿಂದ ಒಳ್ಳೊಳ್ಳೆಯ ವಿಚಾರಗಳು ಬರುತ್ತವೆ, ತಿಳ್ಕೊಳ್ಬಹುದು ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮಾಡುತ್ತಿದ್ದೆವು, ಎಷ್ಟು ಹಠಯೋಗಗಳನ್ನು ಕಲಿಸುತ್ತಾರೆ. ಈಗಂತೂ ತಿಳುವಳಿಕೆ ಸಿಕ್ಕಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ಪೂರ್ತಿ ವೃಕ್ಷದ ನೆನಪಾಗತ್ತೆ. ನಾವು 84 ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದೇವೆ. ಈಗ ನಾವು ವಾಪಸ್ ಮನೆಗೆ ಹೋಗುತ್ತೇವೆ. ಇದು ಡ್ರಾಮಾದ ಚಕ್ರ ತಿರುಗುತ್ತಾ ಇರುತ್ತದೆ. ಜ್ಞಾನ ದನವನ್ನೂ ಸಹ ನೆನಪು ಮಾಡುತ್ತೀರಾ, ದನ ಕೊಡುವಂತಹವರನ್ನೂ ಸಹ ನೆನಪು ಮಾಡುತ್ತೀರಾ.
ಎಷ್ಟೆಷ್ಟು ನೆನಪಿನಲ್ಲಿ ಇರುತ್ತೀರಾ ಅಷ್ಟು ಅವಸ್ಥೆ ಪರಿಪಕ್ವವಾಗುತ್ತಾ ಹೋಗುವುದು. ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ಮೆಡಿಟೇಷನ್ನಲ್ಲಿ ನಾವು ಹೇಗೆ ಕುಳಿತುಕೊಳ್ಳುವುದು. ಮನುಷ್ಯರಿಗಂತೂ ಅನೇಕ ಪ್ರಕಾರದ ಮತಗಳು ಸಿಗುತ್ತಿರುತ್ತವೆ, ಇಂಥವರನ್ನು ನೆನಪು ಮಾಡಿ ಅಂಥವರನ್ನು ನೆನಪು ಮಾಡಿ ಎಂದು. ಇಲ್ಲಿ ನಾವು ಎಲ್ಲರೂ ಒಬ್ಬರ ಮತದಂತೆ ಇದ್ದೇವೆ, ಒಬ್ಬರ ನೆನಪಿನಲ್ಲಿ ಇರುತ್ತೇವೆ. ಚಿಕ್ಕವರು, ದೊಡ್ಡವರು, ಮಕ್ಕಳು, ಮುದುಕರು, ಎಲ್ಲರಿಗೂ ಒಬ್ಬರ ಮತ, ತಂದೆಯ ಮತ ಸಿಗುತ್ತಿದೆ. ಮೆಡಿಟೇಷನ್ನಲ್ಲಂತೂ ಕುಳಿತುಕೊಳ್ತೀವಿ ಅಲ್ವಾ, ನಾವು ಆತ್ಮನೇ ಪರಮಾತ್ಮ ಆಗಲು ಸಾಧ್ಯವಿಲ್ಲ. ಆತ್ಮ ಹೇಳುತ್ತೆ ನಾವು 84 ಜನ್ಮಗಳನ್ನು ಪೂರ್ಣ ಮಾಡಿ ಈಗ ವಾಪಸ್ ಹೋಗಬೇಕು ಎಂದು. ಪರಮಾತ್ಮ ಈ ರೀತಿ ಹೇಳುತ್ತಾರೇನು, ಆತ್ಮ ಅಂತೂ ಪುನರ್ಜನ್ಮದಲ್ಲಿ ಬರುತ್ತೆ, ಪರಮಾತ್ಮ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ನಿಮ್ಮ ಬಳಿ ಯಾರೇ ಬಂದರೂ ಅವರನ್ನು ಹಾಲಲ್ಲಿ ಕ್ಲಾಸಲ್ಲಿ ಕರ್ಕೊಂಡು ಬನ್ನಿ. ಒಳ್ಳೊಳ್ಳೆ ವ್ಯಕ್ತಿಗಳಿರ್ತಾರೆ, ನೋಡ್ತಾರೆ, ತಿಳ್ಕೊಳ್ಳುವ ಇಚ್ಛೆ ಆಗತ್ತೆ. ಅದಕ್ಕೆ ಇಲ್ಲಿ ಕರೆದುಕೊಂಡು ಬನ್ನಿ, ಅವರಿಗೆ ತಿಳಿಸಿ ನಾವು ಹೇಗೆ ಮೆಡಿಟೇಷನ್ ಮಾಡ್ತೀವಿ ಎಂದು. ರಾತ್ರಿಯಲ್ಲಿಯೂ ಕೂಡ ಮೆಡಿಟೇಷನ್ ಮಾಡ್ತೀವಿ, ದಿನದಲ್ಲಿಯೂ ಕೂಡ ಮಾಡ್ತೀವಿ. ನಾವು ನೆನಪು ಮಾಡುವಂತಹದ್ದು ಒಬ್ಬ ತಂದೆಯನ್ನ, ತಂದೆಯ ಆಜ್ಞೆಯಾಗಿದೆ ನಾನು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಮತ್ತು ರಚನೆಯ ಚಕ್ರವನ್ನು ನೆನಪು ಮಾಡಿ. 84 ಜನ್ಮಗಳ ಗಾಯನವಿದೆ. ಅವಶ್ಯವಾಗಿ ಮೊಟ್ಟ ಮೊದಲು ದೇವಿ ದೇವತೆಗಳಿದ್ದರು, ಅವರದೇ 84 ಜನ್ಮಗಳ ಗಾಯನವಾಗಿದೆ. ಈ ಚಕ್ರದ ರಹಸ್ಯ ಒಳ್ಳೆಯ ರೀತಿ ತಿಳಿಸಬೇಕು. ತಂದೆ ಮತ್ತು ರಚನೆಯ ಚಕ್ರ ನೆನಪಿರಬೇಕು. ತಂದೆಯ ನೆನಪು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿಯಲ್ಲಿ ಇರಬೇಕು. ನಮ್ಮೆಲ್ಲರಿಗೂ ಒಬ್ಬರ ಮತ ಸಿಗುತ್ತಿದೆ, ನಾವು ಶ್ರೀಮತದಂತೆ ಇದ್ದೇವೆ. ಅವರಂತೂ ತಂದೆ ಪತಿತ ಪಾವನ ಆಗಿದ್ದಾರೆ, ಅವರು ಬಂದು ಬೇಹದ್ದಿನ ಸ್ವರ್ಗದ ಆಸ್ತಿಯನ್ನ ಕೊಡುತ್ತಾರೆ ಅಂದಾಗ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಅಲ್ವಾ. ತಂದೆಯ ಮೂಲಕವೇ ನಾವು ಆಸ್ತಿಯನ್ನ ಪಡೆದುಕೊಳ್ಳುತ್ತೇವೆ, ಮತ್ತೆ ಬಿದ್ದು ಹೋಗುತ್ತೇವೆ, ಅಂತಿಮದಲ್ಲಿ ಪತಿತರಾಗುತ್ತೇವೆ. ತಂದೆ ರಚಯಿತ ಅಂದಾಗ ರಚನೆಯ ಜ್ಞಾನವನ್ನ ಕೊಡುತ್ತಾರೆ. ಗಾಡ್ ಫಾದರ್ ಈಸ್ ನಾಲೇಶ್ವಲ್, ಪತಿತ ಪಾವನ ಅಂದಾಗ ಅವಶ್ಯವಾಗಿ ಪತಿತ ಪ್ರಪಂಚದಲ್ಲೇ ಬಂದು ಪಾವನರನ್ನಾಗಿ ಮಾಡುತ್ತಾರೆ ಅಲ್ವಾ. ಈ ರೀತಿ ನೀವು ಯಾರಿಗೆ ಬೇಕಾದರೂ ಕುಳಿತು ತಿಳಿಸಬಹುದು, ಆಗ ಪ್ರಭಾವಿತರಾಗುತ್ತಾರೆ. ಹೇಳಿ, ಕೇವಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಹೋಗಬೇಡಿ. ಇದಂತೂ ಪ್ರಾಕ್ಟಿಕಲಲ್ಲಿ ತರಬೇಕಾಗಿದೆ. ಜನ್ಮ ಜನ್ಮಾಂತರಗಳ ಹೊರೆ, ಏನು ಪಾಪದ ಹೊರೆ ತಲೆಯ ಮೇಲೆ ಬಹಳ ಇದೆ, ಇದನ್ನು ಕಡಿಮೆ ಮಾಡಿಕೊಳ್ಳುವುದರಲ್ಲಿ ಸಮಯ ಬಿಡಿಸುತ್ತೆ. ತಾವು ತಿಳಿಸಬೇಕು ತಂದೆ ಬಂದಿದ್ದಾರೆ, ಮೃತ್ಯು ಸನ್ಮುಖದಲ್ಲಿ ನಿಂತಿದೆ, ತಪ್ಪು ಮಾಡಿದ್ದೆ ಆದರೆ ಆಸ್ತಿಯನ್ನ ಪಡೆಯಲಾಗುವುದಿಲ್ಲ, ಶುಭ ಕಾರ್ಯದಲ್ಲಿ ನಿಧಾನ ಮಾಡಬಾರದು, ಈಗ ಕಲಿತು ಹೋಗಿ ಎಂದು ಹೇಳಿ. ಈ ಮೆಡಿಟೇಷನ್ನಲ್ಲಿ ಕುಳಿತುಕೊಳ್ಳುವುದರಿಂದ ನಿಮಗೆ ತುಂಬ ನಶೆ ಏರತ್ತೆ. ಈಗ ತಂದೆಯನ್ನು ನೆನಪು ಮಾಡಿ. ತಂದೆ ನಿಮ್ಮವರು ಆಗಿದ್ದಾರೆ ಅಲ್ವಾ, ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ನೆನಪು ಮಾಡುತ್ತಾ ಬಂದಿದ್ದೀರಾ. ಲೌಕಿಕ ತಂದೆಯಂತೂ ಪ್ರತಿ ಜನ್ಮದಲ್ಲಿ ಚೇಂಜ್ ಆಗ್ತಿರ್ತಾರೆ, ಮತ್ತೆಯೂ ಕೂಡ ತಾವು ನಿರಾಕಾರ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತೀರಾ, ಏಕೆಂದರೆ ಅವರು ಅವಿನಾಶಿ ತಂದೆಯಾಗಿದ್ದಾರೆ. ಲೌಕಿಕ ತಂದೆಯಿಂದ ವಿನಾಶಿ ಆಸ್ತಿ ಸಿಗತ್ತೆ, ಅವಿನಾಶಿ ತಂದೆಯಿಂದ ಅವಿನಾಶಿ ಆಸ್ತಿ ಸಿಗತ್ತೆ. ನಾವು ಒಬ್ಬ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಶ್ರೀಮತನಿಂದ ಶ್ರೇಷ್ಠರಾಗುತ್ತೇವೆ. ಆದಿಸನಾತನ ದೇವಿ ದೇವತಾ ಧರ್ಮವಿದೆ ಅಲ್ವಾ, ಅದರಿಂದ ಮತ್ತೆ ಅನೇಕ ರೆಂಬೆ ಕೊಂಬೆಗಳು ಹೊರಬರುತ್ತೆ. ಸನ್ಯಾಸಿಗಳದಂತೂ ರಜೋ ಪ್ರಧಾನ ಸನ್ಯಾಸವಾಗಿದೆ, ಇದಾಗಿದೆ ಸತೋ ಪ್ರಧಾನ ಸನ್ಯಾಸ, ಇದಿರುವುದೇ ರಾಜಯೋಗ, ಭಾರತದ ಮುಖ್ಯ ಶಾಸ್ತ್ರ ಗೀತೆಯಾಗಿದೆ ಅಂದಾಗ ಮೆಡಿಟೇಷನ್ ಬಾಬರವರ ನೆನಪು ಮಾಡಲಿಕ್ಕಾಗಿ ಇದನ್ನು ತಿಳಿಸ್ಕೊಡ್ಬೇಕು, ತಂದೆ ನಮಗೆ ಈ ರೀತಿ ಮೆಡಿಟೇಷನನ್ನು ಕಲಿಸಿದ್ದಾರೆ. ಭಗವಂತ ಎಂದು ಎಂದಿಗೂ ಮನುಷ್ಯರಿಗೆ ಹೇಳಲು ಸಾಧ್ಯವಿಲ್ಲ, ಭಗವಂತ ಅಂತೂ ಎಲ್ಲರಿಗೂ ಒಬ್ಬರಿರಬೇಕು ಅಲ್ವಾ. ಅವರೇ ಪತಿತ ಪಾವನ, ಅವರೇ ಹೆವನ್ಲಿ ಗಾಡ್ ಫಾದರ್, ಸ್ವರ್ಗದ ರಚಯಿತ. ಅವರು ಬರುವುದು ಭಾರತದಲ್ಲಿ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಿಂದಲೇ ನಾವು ಶ್ರೇಷ್ಠರಾಗುತ್ತೇವೆ. ಈ ಮಾತುಗಳನ್ನು ಕುಳಿತು ತಿಳಿದುಕೊಳ್ಳಿ.
ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಿ. ಇದನ್ನು ಬೇರೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ಸತ್ಯಯುಗದ ಆಯುಷನ್ನು ಸಹ ಅಷ್ಟೊಂದು ಹೇಳುತ್ತಾರೆ. ಮೊದಲು ವೃಕ್ಷ ವಸದಿರತ್ತೆ, ಅದಕ್ಕೆ ಸ್ವರ್ಗ ಎಂದು ಹೇಳಲಾಗತ್ತೆ. ನಂತರ ಅದೇ ವೃಕ್ಷ ಜಡಜಡೀಭೂತ ಆಗತ್ತೆ. ಈಗ ಪೂರ್ತಿ ಪ್ರಪಂಚವೇ ನರಕವಾಗಿದೆ. ಮನೆ ಮನೆ ಏನು, ಪೂರ್ತಿ ಪ್ರಪಂಚನೇ ನರಕವಾಗಿದೆ. ಇದಿರುವುದೇ ಮುಳ್ಳುಗಳ ಕಾಡು. ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಮುಳ್ಳುಗಳನ್ನೇ ಚುಚ್ಚುತ್ತಾರೆ, ದುಃಖವನ್ನೇ ಕೊಡುತ್ತಿರುತ್ತಾರೆ. ತಂದೆ ಬಂದು ಈಶ್ವರಿಯ ಹೂತೋಟವನ್ನಾಗಿ ತಯಾರು ಮಾಡುತ್ತಾರೆ, ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ನೀವು ತಿಳಿದುಕೊಂಡಿದ್ದೀರ, ಹೂಗಳ ತೋಟವೆಂದು ಯಾವುದಕ್ಕೆ ಹೇಳಲಾಗುವುದು, ಮುಳ್ಳುಗಳ ಕಾಡು ಎಂದು ಯಾವುದಕ್ಕೆ ಹೇಳಲಾಗುವುದು. ತಾವು ದೈವಿ ಹೂಗಳಾಗುತ್ತಿದ್ದೀರ ಅಂದಾಗ ಚಿಂತನೆ ನಡೆಯುತ್ತಾ ಇರಬೇಕು. ಬಾಬಾರವರಲ್ಲಿಯೇ ಈ ಜ್ಞಾನವಿದೆ, ಮಕ್ಕಳಲ್ಲಿಯೂ ಸಹ ಈ ಜ್ಞಾನವಿದೆ. ಈ ರೀತಿ ವಿಚಾರ ನಡೆಸುವುದರಿಂದ ರಾತ್ರಿಯಲ್ಲಿಯೂ ಕೂಡ ಬಹಳ ಮಜಾ ಬರುತ್ತೆ. ಈ ರೀತಿ ತಿಳಿಸ್ಬೇಕು. ಪಾಪ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ, ಆದ್ದರಿಂದ ನಿಮಗೆ ದಯೆ ಬರಬೇಕು. ಓ ಗಾಡ್ ಫಾದರ್ ಅಂತ ಹೇಳ್ತಾರಲ್ವ, ಆದರೆ ತಂದೆಯನ್ನು ಮತ್ತು ಅವರ ರಚನೆಯನ್ನು ತಿಳಿದುಕೊಂಡಿಲ್ಲ. ನಾವು ಸಹ ಈಗ ಅಲ್ಲಾಹನ ಮಕ್ಕಳಾಗಿದ್ದೇವೆ. ತಿಳಿಸುವಂತಹ ನಶೆ ಇರಬೇಕು. ಅವಿನಾಶಿ ಜ್ಞಾನರತ್ನಗಳಿದೆ ಅಂದಾಗ ದಾನ ಮಾಡಬೇಕು. ದಾನಿಗಳಿಗೆ ಬಹಳ ಮಹಿಮೆ ಮಾಡಲಾಗತ್ತೆ. ಪತ್ರಿಕೆಗಳಲ್ಲಿಯೂ ಕೂಡ ಅವರ ಹೆಸರನ್ನು ಹಾಕಲಾಗತ್ತೆ. ಧಾರ್ಮಿಕ ಬುದ್ಧಿ ಉಳ್ಳಂಥವರಷ್ಟೇ ದಾನ ಮಾಡುತ್ತಾರೆ. ತಾವಂತೂ ರಿಲಿಜಿಯಸ್ ಮೈಂಡೆಡ್ ಇದ್ದೀರಾ ಅಲ್ವಾ, ಧಾರ್ಮಿಕ ವಿಚಾರವುಳ್ಳವರಿದ್ದೀರಾ ಅಲ್ವಾ. ದಾನವನ್ನೇ ಮಾಡಲಿಲ್ಲ ಅಂದರೆ ಏನು ಸಿಗತ್ತೆ? ದಾನ ಅಂತೂ ಅವಶ್ಯವಾಗಿ ಮಾಡಬೇಕು. ಜ್ಞಾನ ದಾನ ಮಾಡುವುದಂತೂ ಅತಿ ಸಹಜವಾಗಿದೆ. ಬಾಬಾ ಹೇಳುತ್ತಾರೆ, ನಾವು ಈ ರೀತಿ ಮೆಡಿಟೇಷನ್ನಲ್ಲಿ ಕುಳಿತುಕೊಳ್ಳುತ್ತೇವೆ, ಈ ಪ್ರಪಂಚದ ಚಕ್ರ ಈ ರೀತಿ ಸುತ್ತುತ್ತೆ. ಮೊದಲು ಒಂದು ಧರ್ಮವಿತ್ತು, ಅನಂತರ ಅನೇಕ ಧರ್ಮಗಳು ಹೊರಬಂದಿವೆ. ಈ ಎಲ್ಲ ರೆಂಬೆ ಕೊಂಬೆಗಳು, ಅನೇಕ ಧರ್ಮಗಳು, ಅನೇಕ ಭಾಷೆಗಳು, ಮತಗಳು ಈಗ ಆಗಿವೆ. ಈ ಮಾತುಗಳು ತಾವು ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು. ಮನುಷ್ಯರಿಗೆ ಯೋಗದ ಆಸಕ್ತಿ ಬಹಳ ಇರುತ್ತೆ. ಅವರಿಗೆ ಹೇಳಿ, ನಾವು ಕಲಿಸುವ ಮೆಡಿಟೇಷನನ್ನು ಕಲಿತು ನೋಡಿ, ಧಾರ್ಮಿಕ ಬುದ್ಧಿ ಉಳ್ಳವರಿದ್ದಾರೆ, ವಿಚಾರವುಳ್ಳವರಿದ್ದಾರೆ ಅಂತಂದರೆ ಮೆಡಿಟೇಷನ್ ಹಾಲು ನೋಡ್ತಾರೆ, ಸೆಂಟರ್ ನೋಡ್ತಾರೆ, ಖುಷಿ ಪಡ್ತಾರೆ. ಯಾರು ರಿಲಿಜಿಯಸ್ ಮೈಂಡೆಡ್ ಇರ್ತಾರೆ ಅವರು ಯಾವತ್ತೂ ಸಹ ಪಾಪ ಮಾಡುವುದಿಲ್ಲ. ನಿಮ್ಮ ಬಳಿ ತಿಳಿಸುವಂತಹ ಪಾಯಿಂಟ್ಸ್ ಅಂತೂ ಬಹಳ ಇವೆ, ಆದರೆ ತಾವು ಮಕ್ಕಳು ಸಹ ನಂಬರ್ ವಾರ್ ಆಗಿದ್ದೀರಾ. ಕೆಲವರ ಬುದ್ಧಿಯ ಬೀಗ ತೆರೆಯುವುದೇ ಇಲ್ಲ. ತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ಬುದ್ಧಿಯ ಬೀಗ ಹೇಗೆ ತೆರೆಯುವುದು? ಇರುವುದಂತೂ ಬಹಳ ಸಹಜ ಮಾತು. ತಿಳಿಸಬೇಕು, ನಾವು ನೆನಪಿನಲ್ಲಿ ಹೇಗೆ ಕುಳಿತುಕೊಳ್ಳುತ್ತೇವೆ? ಮನುಷ್ಯರಿಗಂತೂ ಇದೂ ಗೊತ್ತಿಲ್ಲ, ನಾವು ಯಾರನ್ನು ನೆನಪು ಮಾಡುತ್ತೇವೆ. ನಮಗೆ ಕಲಿಸುವಂತಹವರು ಸ್ವಯಂ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರು ಎಲ್ಲರ ತಂದೆಯಾಗಿದ್ದಾರೆ. ಅವರು ಪತಿತ ಪಾವನ, ಗಾಡ್ ಫಾದರ್, ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಈಗ ತಾವು ಕಲಿಯಿರಿ ಕಲಿಯದೇ ಇರಿ, ನಮ್ಮದಂತೂ ಒಂದೇ ಮತವಾಗಿದೆ. ಶ್ರೇಷ್ಠಾತಿಶ್ರೇಷ್ಠ ತಂದೆಯಿಂದ ನಾವು ಮತವನ್ನು ಪಡೆಯುತ್ತಿದ್ದೇವೆ. ಇದು ನಮ್ಮ ಲಕ್ಷ್ಯವಾಗಿದೆ. ಹೇಗೆ ತಂದೆ ಜ್ಞಾನ ಪೂರ್ಣವಾಗಿದ್ದಾರೆ, ಹಾಗೆಯೇ ಮಕ್ಕಳು ಸಹ ಇದ್ದೇವೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಒಬ್ಬ ತಂದೆಯೇ ತಯಾರು ಮಾಡುತ್ತಾರೆ. ಈ ರೀತಿ ವಿಚಾರ ಮಾಡುವುದರಿಂದ ರಾತ್ರಿಯಲ್ಲಿಯೂ ಸಹ ಬಹಳ ಮಜಾ ಬರುತ್ತೆ, ಖುಷಿಯಾಗತ್ತೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಬ್ ದಾದಾರವರ ನೆನಪು, ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಅಮೃತ ವೇಳೆಯಲ್ಲಿ ಎದ್ದು ನೆನಪಿನಲ್ಲಿ ಕುಳಿತು ಜ್ಞಾನದ ರಮಣ ಮಾಡಬೇಕು. ಜ್ಞಾನ ಧನವನ್ನು ನೆನಪು ಮಾಡಬೇಕು ಅಂದಾಗ ಜ್ಞಾನದಾತನನ್ನೂ ಸಹ ನೆನಪು ಮಾಡಬೇಕು.
ಎರಡನೇ ಪಾಯಿಂಟು, ಈಶ್ವರೀಯ ನಶೆಯಲ್ಲಿ ಇದ್ದು ಸೇವೆ ಮಾಡಬೇಕು. ಎಲ್ಲರಿಗೂ ಮೆಡಿಟೇಷನ್ ಮಾಡುವ ಸಹಜ ವಿಧಿಯನ್ನು ತಿಳಿಸಬೇಕು, ಏಕಮತವಾಗಿ ಇರಬೇಕು. ವರದಾನ, ಆತ್ಮೀಕ ಸಂಪನ್ನತೆಯ ವೈಬ್ರೇಷನ್ಸ್ ಮೂಲಕ ಸರ್ವರಿಗೂ ಶಾಂತಿ ಮತ್ತು ಶಕ್ತಿಯ ಅನುಭೂತಿ ಮಾಡಿಸುವಂತಹ ಸರ್ವ ಪ್ರಾಪ್ತಿ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ, ಯಾರು ಪರಮಾತ್ಮನ ಪ್ರಾಪ್ತಿಗಳಿಂದ ಸಂಪನ್ನರು, ಸರ್ವ ಪ್ರಾಪ್ತಿ ಸ್ವರೂಪ ಮಕ್ಕಳಿರುತ್ತಾರೆ, ಅವರ ಮುಖದ ಮೂಲಕ ಆತ್ಮೀಕ ಸಂಪನ್ನತೆಯ ವೈಬ್ರೇಷನ್ ಅನ್ಯ ಆತ್ಮಗಳವರೆಗೆ ತಲುಪುತ್ತೆ ಮತ್ತು ಅವರು ಸಹ ಶಾಂತಿ ಮತ್ತು ಶಕ್ತಿಯ ಅನುಭೂತಿ ಮಾಡುತ್ತಾರೆ. ಹೇಗೆ ಫಲದಾಯಕ ವೃಕ್ಷ ತನ್ನ ಶೀತಲತೆಯ ಛಾಯೆಯಲ್ಲಿ ಮಾನವನಿಗೆ ಶೀತಲತೆಯ ಅನುಭೂತಿ ಮಾಡಿಸುತ್ತೆ ಮತ್ತು ಮಾನವ ಪ್ರಸನ್ನ ಆಗುತ್ತಾನೆ, ಹಾಗೆಯೇ ನಿಮ್ಮ ಪ್ರಸನ್ನತೆಯ ಪ್ರಕಂಪನಗಳು ತಮ್ಮ ಪ್ರಾಪ್ತಿಗಳ ಛಾಯೆಯ ಮೂಲಕ ತನು ಮತ್ತು ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯ ಅನುಭೂತಿ ಮಾಡಿಸುತ್ತೆ. ಸ್ಲೋಗನ್, ಯಾರು ಸ್ಮೃತಿ ಸ್ವರೂಪರಾಗಿರುತ್ತಾರೆ ಅವರಿಗೆ ಎಂತಹ ಪರಿಸ್ಥಿತಿಯೂ ಸಹ ಆಟದಂತೆ ಅನುಭವವಾಗುತ್ತೆ. ಓಂ ಶಾಂತಿ.